ನಮ್ಮ ಗುರುಗಳು ಪ್ರಸಿದ್ಧವಾಗಿರುವ ಮಂತ್ರಗಳು ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಅನ್ನೋದಕ್ಕೆ ಇನ್ನೊಂದನ್ನು ಸೇರಿಸಿದ್ದಾರೆ ರಾಷ್ಟ್ರದೇವೋ ಭವ ರಾಷ್ಟ್ರದೊಳಗೆ ಭಗವಂತನ ಕಂಡು ಆರಾಧಿಸು ರಾಷ್ಟ್ರಕ್ಕೆ ದ್ರೋಹ ಬಗೆಯಬೇಡ ಭಗವಂತನಿಗೆ ಯಾರಾದರೂ ದ್ರೋಹ ಬಗೆತೀರಾ ಇಲ್ಲ ಆ ರಾಷ್ಟ್ರದೊಳಗೆ ಭಗವಂತನ ಕಂಡು ಆರಾಧಿಸಬೇಕು ಅಂತಹ ದೇಶದ ಮೇಲೆ ಅಭಿಮಾನ ಗೌರವ ಅದು ದೇವಭಕ್ತಿ ಬೇರೆ ಅಲ್ಲ ದೇಶಭಕ್ತಿ ಬೇರೆ ಅಲ್ಲ ಹಾಗೆ ನಮ್ಮ ಬದುಕಿನಲ್ಲದು ನಿರಂತರವಾಗಿ ಜೊತೆ ಜೊತೆಯಲ್ಲಿ ಸಾಗಬೇಕು ಅನ್ನೋದನ್ನು ರಾಮದೇವರು ಕಲಿಸಿಕೊಟ್ಟಿದ್ದಾರೆ ನಮ್ಮ ಗುರುಹಿರಿಯರು ನಮಗೆ ಕಲಿಸಿಕೊಟ್ಟಿದ್ದಾರೆ ಈ ಬಾರಿಯ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ಏನು ಸ್ವಾತಂತ್ರ್ಯ ಅಂತಂದರೆ ಸ್ವಚ್ಛಂದತನ ಅಲ್ಲ ಸ್ವಾತಂತ್ರ್ಯ ಅಂತಂದರೆ ಬೇಕಾದಾಗಿರ್ತೇವೆ ಅಲ್ಲ ಯಾರದ್ದೋ ಅಡಿಯಲ್ಲಿ ನಾವಿದ್ವಿ ಪರಕೀಯರ ಅಡಿಯಾಳಾಗಿದ್ವಿ ಈಗ ಪರಕೀಯರ ಅಡಿಯಾಳಾಗಿರೋದಲ್ಲ ನಮ್ಮ ಅಡಿಯಾಳಾಗಿ ನಾವಿರೋದು ನಾವೇ ರೂಪಿಸಿಕೊಂಡಿರತಕ್ಕಂತಹ ಸಂವಿಧಾನ ಅನ್ನೋದೇನಿದೆಯಲ್ಲ ನೀತಿ ನಿಯಮಗಳು ಏನಿದ್ದಾವಲ್ಲ ಅದರ ಒಳಗೆ ನಾವು ಬದುಕಿದೆವು ಅಂತಂದರೆ ಅದು ಸ್ವಾತಂತ್ರ್ಯ ಇದು ಸ್ವಾತಂತ್ರ್ಯ ನಾವು ನಮ್ಮ ಅಧೀನರಾಗಿರೋದು ಯಾವುದೇ ರೀತಿ ನೀತಿ ನಿಯಮಗಳು ಕಾನೂನುಗಳು ಅವನ್ನೆಲ್ಲ ಕಡಿದೊಗೆದು ಸ್ವಚ್ಛಂದನವಾಗಿ ವರ್ತಿಸಲಿಕ್ಕೆ ಹೊರಟರೆ ಯಾವ ದೇಶವೂ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಯಾವ ದೇಶವೂ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸಮಾಜದ ಏಳಿಗೆಗೋಸ್ಕರ ನಾವು ರೂಪಿಸಿಕೊಂಡಿರತಕ್ಕಂತಹ ನಾವೇ ರೂಪಿಸಿಕೊಂಡಿರತಕ್ಕಂತಹ ನೀತಿ ನಿಯಮಗಳು ಏನಿದ್ದಾವೆ ಅವುಗಳಿಗೆ ಅಡಿಯಾಳಾಗಿ ಬದುಕಿದೆವು ಅಂತಂದರೆ ಅದು ಸ್ವಾತಂತ್ರ್ಯ ಆ ಉತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ನಾವು ಎಲ್ಲರೂ ಕೂಡ ದೇಶಕ್ಕೆ ನಮ್ಮ ಸಂವಿಧಾನಕ್ಕೆ ತಲೆಬಾಗಿ ನಮ್ಮ ಧ್ವಜಕ್ಕೆ ಧ್ವಜದ ಮೂಲಕ ದೇಶಕ್ಕೆ ಗೌರವವನ್ನು ಸಮರ್ಪಿಸೋಣ ಮೂರು ದಿನಗಳ ಕಾಲ ಏನು ನಮ್ಮ ಪ್ರಧಾನಿಯವರು ಕರೆ ಕೊಟ್ಟಿದ್ದಾರೆ ಈ ಉತ್ಸವವನ್ನು ಆಚರಿಸಬೇಕು ಅಂತ ಹೇಳಿಕೊಂಡು ಅದನ್ನು ನಾವೆಲ್ಲರೂ ಆಚರಿಸೋಣ ಆ ಪ್ರಯುಕ್ತ ಯಾರಿಗೆ ಆ ಮನೆಯಲ್ಲಿ ಧ್ವಜ ಲಭ್ಯ ಇಲ್ಲ ನಮ್ಮಲ್ಲಿ ಆ ಧ್ವಜಗಳು ಕೂಡ ಇದ್ದಾವೆ ಎಲ್ಲರೂ ಅದನ್ನು ತೆಗೆದುಕೊಂಡು ತಮ್ಮ ತಮ್ಮ ಮನೆಯಲ್ಲಿ ಗೌರವಯುತವಾಗಿ ಅದಕ್ಕೆ ಮೇಲೆ ಮನೆಯ ಮೇಲೆ ಅದು ಹಾರಾಡಬೇಕು ನಾವೆಲ್ಲರೂ ಆ ಮೂಲಕ ಗೌರವ ಸಮರ್ಪಿಸೋಣ ಇಡೀ ಸಮಾಜಕ್ಕೆ ಎಲ್ಲರೂ ಕೂಡ ಒಳಿತಾಗಲಿ ಅಂತ ನಮ್ಮ ಆರಾಧ್ಯಮೂರ್ತಿಯಾಗಿರತಕ್ಕಂತಹ ಶ್ರೀಕೃಷ್ಣ ಶ್ರೀರಾಮದೇವರು ಪ್ರಾರ್ಥಿಸ್ತಾ ಇದ್ದೇವೆ ಎಲ್ಲರಿಗೂ ಒಳಿತಾಗಲಿ.